ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ಅಪ್ಪಿತಪ್ಪಿಯೂ ಕೂಡ ಈ ಐದು ಕೆಲಸವನ್ನು ಮಾಡಲೇಬೇಡಿ ಸಾಯುವ ಪರಿಸ್ಥಿತಿ ಬಂದರೂ ಮುಂಜಾನೆ ಎದ್ದ ತಕ್ಷಣ ಈ ಐದು ಕೆಲಸಗಳನ್ನು ಯಾವುದೇ ಕಾರಣಕ್ಕೆ ಮಾಡಬೇಡಿ ಹಾಗಾದರೆ ಆ ಐದು ಕೆಲಸಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ವೀಕ್ಷಕರೇ ದಿನದ ಪ್ರಾರಂಭವು ಚೆನ್ನಾಗಿದ್ದರೆ ಇಡೀ ದಿನ ಚೆನ್ನಾಗಿರುತ್ತದೆ ಯಾರೂ ಕೂಡ ತಮ್ಮ ದಿನ ಚೆನ್ನಾಗಿರಬಾರದು ಎಂದು ಅಂದುಕೊಳ್ಳುವುದಿಲ್ಲ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿರುವ ಹಿರಿಯರು ಮುಂಜಾನೆ ಎದ್ದ ತಕ್ಷಣ ಯಾವ ಕೆಲಸವನ್ನು ಮಾಡಬಾರದು ಎಂಬುದನ್ನು ಹೇಳಿರುತ್ತಾರೆ ಕೆಲವೊಮ್ಮೆ ಮುಂಜಾನೆ ಎದ್ದ ತಕ್ಷಣ ನಾವು ಮಾಡುವ ಕೆಲವೊಂದು ತಪ್ಪುಗಳಿಂದ ಇಡೀ ದಿನವು ಹಾಳಾಗಿ ಹೋಗುತ್ತದೆ ಮತ್ತು ಇನ್ನೂ ಕೆಲವು ಬಾರಿ ಅಶುಭ ಘಟನೆಗಳು ಕೂಡ ನಡೆದು ಬಿಡುತ್ತದೆ ಮೊದಲನೆಯದಾಗಿ ಬೆಳಗ್ಗೆ ಎದ್ದ ಕೂಡಲೇ ಯಾವುದೇ ಕಾರಣಕ್ಕೂ ಕುಟುಂಬದವರ ಜೊತೆಯಲ್ಲಿ ಅಥವಾ ಸಂಗಾತಿಯೊಂದಿಗೆ ಯಾವುದೇ ಕಾರಣಕ್ಕೂ ಜಗಳವನ್ನಾಡಬಾರದು ಹಾಗೂ ವಾದ ವಿವಾದಗಳನ್ನು ಮಾಡಬಾರದು ಒಂದು ವೇಳೆ ಮುಂಜಾನೆ ಎದ್ದ ತಕ್ಷಣ ಜಗಳವಾಡಿದರೆ ಅಥವಾ ವಾದ ವಿವಾದ ಮಾಡಿದರೆ ಇಡೀ ದಿನ ಸಂಪೂರ್ಣವಾಗಿ ನಾಶವಾಗುತ್ತದೆ ಎರಡನೆಯದಾಗಿ ಯಾವ ವ್ಯಕ್ತಿ ಮುಂಜಾನೆ ಎದ್ದ ತಕ್ಷಣ ಸುಳ್ಳು ಹೇಳಲು ಪ್ರಾರಂಭ ಮಾಡುತ್ತಾರೋ ಅವರ ಜೀವನ ದಿಕ್ಕಿಲ್ಲದ ಹಾಗೆ ಆಗುತ್ತದೆ ಅದರಲ್ಲೂ ವಿಶೇಷವಾಗಿ ತಂದೆ ತಾಯಿ ಮಕ್ಕಳ ಎದುರು ಮುಂಜಾನೆ ಎದ್ದ ಕೂಡಲೇ ಸುಳ್ಳು ಮಾತುಗಳನ್ನು ಆಡಬಾರದು ಏಕೆಂದರೆ ಮಕ್ಕಳು ಯಾವಾಗಲೂ ತಂದೆ ತಾಯಿ ತೋರಿಸಿದ ಮಾರ್ಗದಲ್ಲೇ ನಡೆದುಕೊಂಡು ಹೋಗುತ್ತಾರೆ ಶಾಸ್ತ್ರಗಳ ಪ್ರಕಾರ ಪ್ರತಿನಿತ್ಯ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವುದು ತುಂಬ ಉತ್ತಮ ಒಂದು ವೇಳೆ ಯಾವ ವ್ಯಕ್ತಿ ಸೂರ್ಯೋದಯ ಆದ ನಂತರವೂ ಮಲಗಿರುತ್ತಾನೋ ಅವರು ಸೋಮಾರಿಗಳಾಗಿರುತ್ತಾರೆ ಇಂಥ ವ್ಯಕ್ತಿಗಳು ಜೀವನದಲ್ಲಿ ಎಂದಿಗೂ ಯಶಸ್ಸನ್ನ ಕಾಣುವುದಿಲ್ಲ ಮುಂಜಾನೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಕುಟುಂಬದವರಿಗಾಗಲಿ ಬೇರೆಯವರಿಗಾಗಲಿ ಯಾವುದೇ ಕಾರಣಕ್ಕೂ ಅವಮಾನಗಳನ್ನ ಮಾಡಬಾರದು ಒಂದು ವೇಳೆ ಅವಮಾನ ಮಾಡಿದರೆ ಕುಟುಂಬದಲ್ಲಿ ಬಿರುಕು ಮೂಡುತ್ತದೆ ಮುಂಜಾನೆ ಎದ್ದ ಕೂಡಲೇ ಯಾವುದೇ ಕಾರಣಕ್ಕೂ ಯಾರ ಮೇಲೂ ಕೋಪ ಮಾಡಿಕೊಳ್ಳಬಾರದು ಏಕೆಂದರೆ ಮನುಷ್ಯನ ನಿಜವಾದ ಶತ್ರು ಬೇರೆ ಯಾರೂ ಅಲ್ಲ ಅವನ ಕೋಪವೇ ಸರಿ ಅವ ಬೆಳಗ್ಗೆ ಎದ್ದ ತಕ್ಷಣ ಕೋಪ ಮಾಡುವುದರಿಂದ ಯಶಸ್ಸು ಸಾಧಿಸಲು ಸಾಧ್ಯವಾಗುವುದಿಲ್ಲ ವೀಕ್ಷಕರೇ ಇಷ್ಟೇ ಅಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯನ್ನು ನೋಡಬಾರದು ನಿಮ್ಮ ಬಿಂಬವನ್ನು ನೀವೇ ನೋಡಿಕೊಳ್ಳಬಾರದು ಬದಲಿಗೆ ದೇವರ ಮುಖವನ್ನು ನೋಡಿ ಎದ್ದೇಳಬೇಕು ಈ ರೀತಿ ಮಾಡುವುದರಿಂದ ಶುಭ ಪ್ರಾಪ್ತಿಯಾಗುತ್ತದೆ ಹಾಗೂ ನಿಮ್ಮ ಎರಡು ಕರಗಳನ್ನು ನೋಡಿ ಕರಾಗ್ರೆ ವಸತೇ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರ ಮೂಲೆ ತುಗೋವಿಂದ ಪ್ರಭಾತೆ ಕರದರ್ಶನಂ ಈ ಒಂದು ಮಂತ್ರವನ್ನು ಜಪಿಸಿ ಭೂಮಿ ತಾಯಿಗೆ ನಮಸ್ಕರಿಸಿ ಹೇಳುವಂತಹ ಅಭ್ಯಾಸಗಳನ್ನು ಮಾಡಿಕೊಳ್ಳಬೇಕು ಇದರಿಂದ ಒಬ್ಬ ವ್ಯಕ್ತಿ ಯಶಸ್ಸಿನ ಹಾದಿಗೆ ಬಂದು ಜೀವನದಲ್ಲಿ ಉತ್ತಮವಾಗಿ ನಡೆದುಕೊಳ್ಳುತ್ತಾನೆ ಹಾಗೂ ಕೋಟ್ಯಾಧಿಪತಿಯಾಗುತ್ತಾನೆ ವೀಕ್ಷಕರೇ ಈ ಎಲ್ಲ ಕೆಲಸಗಳನ್ನು ನೀವು ಜೀವನದಲ್ಲಿ ಮಾಡಿಕೊಂಡು ಬಂದರೆ ಉತ್ತಮವಾಗಿ ನಿಮ್ಮ ಜೀವನ ನಡೆದುಕೊಂಡು ಹೋಗುತ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನ ಮಾಡಿಕೊಡುತ್ತಾರೆ ಇದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ನೂರಾರು ಜನ ಪರಿಹಾರಗಳನ್ನ ಕಂಡುಕೊಂಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ಒಂದು ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರಗಳು